प्रतिवेदन प्रस्तुत करता हूं। नियम 377 के अधीन मामलों को सभा पटल रखने की अनुमति दी जाती है। जिन माननीय सदस्यों के नियम 377 के अधीन मामले हैं वह कृपया व्यक्तिगत रूप से सदन के पटल पर रखें। श्री तेजस्वी सूर्या, माननीय अध्यक्ष 0 वर्ष शाम को। आफ्टर रिप्लाई। माननीय अध्यक्ष जी, बजट के ऊपर अपनी विषय रखने के लिए आप सोमवार को मुझे मौका दी है, मैं आपको धन्यवाद व्यक्त करता हूं। प्रधानमंत्री जी के नेतृत्व में एक अत्यंत प्रगतिशील बजट निर्मला सीतारामन जी के नेतृत्व में प्रस्तुत हुई है। दिस बजट लेस द फाउंडेशन फॉर अमृत काल एंड मोस्ट इंपॉर्टेंटली दिस बजट कीप्स द अमृत जनरेशन द यूथ ऑफ दिस कंट्री एट द सेंटर ऑफ ऑल ऑफ इट्स स्कीम्स एंड पॉलिसीज। और विशेष रूप में इस बजट में मेरी स्टेट कर्नाटका को बहुत सारे चीज उपलब्धि प्राप्त हुई है और पिछले 8-9 साल से मोदी जी के नेतृत्व में कर्नाटका को सर्वांगीण विकास के लिए मोदी जी के नेतृत्व में हर प्रकार का योगदान कर्नाटक को मिला है। ऑन बिहाफ ऑफ द पीपल ऑफ कर्नाटका आई थैंक द ऑनरेबल प्राइम मिनिस्टर फॉर द स्पेशल इंटरेस्ट दैट ही हैज टेकन टू सपोर्ट माई स्टेट इन इट्स एंडिवर टूवर्ड्स प्रोग्रेस एंड प्रॉस्पेरिटी। और आज माननीय अध्यक्ष जी, मैं आपके अनुमति से कर्नाटका को इस बजट में क्या मिला है और पिछले 8-9 साल में कर्नाटक जिस प्रकार से प्रगति के पथ पर चल रहा है मोदी जी के नेतृत्व में, इस विषय को मैं कन्नड़ा में मेरे मातृभाषा में बोलने का प्रयास मैं आपसे अनुमति से रखना चाहता हूं। अध्यक्ष रे, ಕರ್ನಾಟಕ ಒಂದು ಪ್ರಗತಿಶೀಲ ರಾಜ್ಯ, ಹಿಂದಿನಿಂದ ಕೂಡ ಅತ್ಯಂತ ಸಮೃದ್ಧವಾಗಿರುವಂಥ ವೈಭವಶಾಲಿಯಾಗಿರುವಂಥ ರಾಜ್ಯ ಕರ್ನಾಟಕ. ಕಳೆದ 8-9 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಅತ್ಯಂತ ವೇಗವಾಗಿ ಮುಂದುವರಿತಾ ಇದೆ. ಸರ್ವಾಂಗೀಣವಾಗಿ ಅಭಿವೃದ್ಧಿ ಕರ್ನಾಟಕದಲ್ಲಿ ಕಳೆದ 8-9 ವರ್ಷಗಳಲ್ಲಿ ಆಗಿದೆ. ನಾನು ಇನ್ಫ್ರಾಸ್ಟ್ರಕ್ಚರ್ನಲ್ಲಾಗಿರುವಂಥ 2-3 ವಿಷಯಗಳನ್ನು ಮಾತ್ರ ನಿಮ್ಮ ಎದುರುಗಡೆ ಇಡುವಂಥ ಪ್ರಯತ್ನ ಮಾಡ್ತೇನೆ. ಕರ್ನಾಟಕದಲ್ಲಿ ಕೇವಲ ಹೈವೇ ಕನ್ಸ್ಟ್ರಕ್ಷನ್ನಲ್ಲಿ ಕಳೆದ 8 ವರ್ಷಗಳಲ್ಲಿ ನಾವು ಎಷ್ಟು ಹೈವೇಗಳನ್ನು ನಿರ್ಮಾಣ ಮಾಡಿದ್ದೇವೆ ಅಂತಂದರೆ, ಯು ಪಿ ಎ ಸರ್ಕಾರ ಮತ್ತು ಹಿಂದೆ 70 ವರ್ಷಗಳಲ್ಲಿ ಬಂದಂತಹ ಸರ್ಕಾರಗಳು ಎಷ್ಟು ಹೈವೇ ನಿರ್ಮಾಣ ಮಾಡಿದ್ವು, ಅದಕ್ಕಿಂತ ಹೆಚ್ಚು ಹೈವೇ ನಿರ್ಮಾಣವನ್ನು ಕರ್ನಾಟಕದಲ್ಲಿ ಕಳೆದ 8 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ 8 ವರ್ಷಗಳಲ್ಲಿ ಮಾಡಿದೆ. ಅಧ್ಯಕ್ಷರೇ, 4,000 ಕಿಲೋಮೀಟರ್ಗೂ ಹೆಚ್ಚು ಹೈವೇಗಳನ್ನು ಕರ್ನಾಟಕದಲ್ಲಿ 1,16,000 ಕೋಟಿ ರೂಪಾಯಿಗಳಲ್ಲಿ ಕಳೆದ 8 ವರ್ಷಗಳಲ್ಲಿ ನಮ್ಮ ಸರ್ಕಾರ ಜಾರಿಗೆ ತಂದಿದೆ. ಕೇವಲ ನನ್ನೂರು ಬೆಂಗಳೂರಿನಿಂದ ಬೆಂಗಳೂರು ಚೆನ್ನೈ, ಬೆಂಗಳೂರು ಮೈಸೂರು, ಬೆಂಗಳೂರು ವಿಜಯವಾಡ, ಬೆಂಗಳೂರು ಪುಣೆ, ಬೆಂಗಳೂರು ಹೈದರಾಬಾದ್, ಹೀಗೆ ಬೇರೆ ಬೇರೆ ಕಡೆಗೆ ಕನೆಕ್ಟಿವಿಟಿಯನ್ನು ಸೃಷ್ಟಿ ಮಾಡುವಂಥ 4 ರಸ್ತೆಗಳು, 6-lane ಹೈವೇಗಳನ್ನು ಕಳೆದ 8 ವರ್ಷಗಳಲ್ಲಿ ನಮ್ಮ ಸರ್ಕಾರ ಕರ್ನಾಟಕದ ಜನತೆಗೆ ಅರ್ಪಿಸಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದ ಜನಕ್ಕೆ ಸಹಾಯ ಆಗುವಂಥ ದೃಷ್ಟಿಯಿಂದ ಸೂರತ್ ಚೆನ್ನೈನ ಎಕ್ಸ್ಪ್ರೆಸ್ ವೇ ಕರ್ನಾಟಕದ ಉತ್ತರ ಭಾಗದಲ್ಲಿ ಹಾಸಿ ಹೋಗುತ್ತೆ. ಪಣಜಿ ಹೈದರಾಬಾದ್ನಲ್ಲಿ ಹೋಗ್ತಾ ಇರುವಂಥ ಎಕ್ಸ್ಪ್ರೆಸ್ ವೇ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಹಾಯ ಆಗುತ್ತೆ. ಕೇವಲ ಹೈವೇ ಒಂದರಲ್ಲೇನೆ ಕರ್ನಾಟಕದ ಜನಕ್ಕೆ ಹಿಂದೆಂದೂ ಆಗದ ಕನೆಕ್ಟಿವಿಟಿಯನ್ನು, ಹೈವೇ ನೆಟ್ವರ್ಕ್ ಅನ್ನು ನರೇಂದ್ರ ಮೋದಿ ಸರ್ಕಾರ ಕಳೆದ 8 ವರ್ಷಗಳಲ್ಲಿ ನಿರ್ಮಾಣ ಮಾಡಿದೆ. ಕರ್ನಾಟಕದ ರೈತರಿಗೆ, ಕರ್ನಾಟಕದ ಜನರಿಗೆ ಇದರಿಂದ ಬಹಳ ದೊಡ್ಡ ಒಂದು ಉಪಯೋಗ ಆಗುವಂಥದ್ದಿದೆ. ಅಧ್ಯಕ್ಷರದೇ ರೈಲ್ವೆಯಲ್ಲಿ ಕಳೆದ 8-9 ವರ್ಷಗಳಲ್ಲಿ ಕ್ರಾಂತಿಕಾರಿ ಬೆಳವಣಿಗೆ ಕಳೆದ 8 ವರ್ಷದಲ್ಲಿ ಕರ್ನಾಟಕ ರೈಲ್ವೆ ಕ್ಷೇತ್ರದಲ್ಲಿ ನೋಡಿದೆ. ಕೇವಲ ಒಂದು 2-3 ಅಂಶಗಳನ್ನು, ಅಂಕಿಗಳನ್ನು ದೇಶದ ಗಮನಕ್ಕೆ ತರಬೇಕಾಗಿರುವಂತಹ ಜವಾಬ್ದಾರಿ ಇರೋದ್ರಿಂದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಮ್ಮ ಸರ್ಕಾರದ ಅವಧಿಯಲ್ಲಿ ರೈಲ್ವೆ ಡಬ್ಲಿಂಗ್,
ನಮ್ಮ ಸರ್ಕಾರದಲ್ಲಿ ಯುಪಿಎ ಸರ್ಕಾರದಲ್ಲಿ ಎಷ್ಟಾಗಿತ್ತೋ ಅದರ ಎರಡರಷ್ಟು ಟೂ ಟೈಮ್ಸ್ ದ ಡಬ್ಲಿಂಗ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ ದ ಲಾಸ್ಟ್ ಏಟ್ ಇಯರ್ಸ್ ದ್ಯಾನ್ ವಾಟ್ ಹ್ಯಾಡ್ ಟೇಕನ್ ಪ್ಲೇಸ್ ಅಂಡರ್ ಯುಪಿಎ ನಮ್ಮ ಸರ್ಕಾರ ಕಳೆದ 8 ವರ್ಷಗಳಲ್ಲಿ ಮಾಡಿರುವಂಥದ್ದು. ರೈಲ್ವೆ ಬಜೆಟ್ ನಾನು ನಿರ್ಮಲಾ ಸೀತಾರಾಮನ್ರಿಗೆ ವಿಶೇಷವಾಗಿ ಅಶ್ವಿನಿ ವೈಷ್ಣವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವರ್ಷದ ರೈಲ್ವೆ ಬಜೆಟ್ 7600 ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ನೀಡಿರುವಂತಹ ಬಜೆಟ್ ಇಟ್ ಇಸ್ ದ ಹೈಯೆಸ್ಟ್ ಎವರ್ ಅಲೋಕೇಶನ್ ಇನ್ ದ ಹಿಸ್ಟರಿ ಆಫ್ ದ ಸ್ಟೇಟ್ ಅಂಡ್ ಇಟ್ ಹ್ಯಾಸ್ ಹ್ಯಾಪೆಂಡ್ ಅಂಡರ್ ದ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. 2023-24 ಈ ವರ್ಷ ರೈಲ್ವೆ ಬಜೆಟ್ನಲ್ಲಿ ಕೊಟ್ಟಿರುವಂಥದ್ದು ಕೊಟ್ಟಿರುವಂಥದ್ದು ಯುಪಿಎ ಅವಧಿಯಲ್ಲಿ 5 ವರ್ಷದಲ್ಲಿ ಎಷ್ಟು ಕೊಟ್ಟಿದ್ರು ಅದಕ್ಕಿಂತ 9 ಪಟ್ಟು ಜಾಸ್ತಿ ರೈಲ್ವೆ ಅಲೋಕೇಶನ್ ಅನ್ನು ನಮ್ಮ ಸರ್ಕಾರ ಈ ಸತಿ ಕೊಟ್ಟಿದೆ. ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಯುಪಿಎ ಸರ್ಕಾರದಲ್ಲಿ ಎಷ್ಟಾಗ್ತಿತ್ತು ಅದಕ್ಕಿಂತ 29 ಟೈಮ್ಸ್ ಸ್ಪೀಡ್ ಜಾಸ್ತಿ ಆಗುವಂತಹ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ನಮ್ಮಲ್ಲಿ ಇವತ್ತಾಗ್ತಾ ಇದೆ. ಡಬ್ಲಿಂಗ್ ಆಫ್ ರೈಲ್ವೆ ಟ್ರ್ಯಾಕ್ ಗಳು ಡಬಲ್ ಆಗಿದೆ. 55 ಕರ್ನಾಟಕದ ಬೇರೆ ಬೇರೆ ರೈಲ್ವೆ ಸ್ಟೇಷನ್ಸ್ ಗಳನ್ನ ವಿಶ್ವ ದರ್ಜೆಗೆ ಏರಿಸುವಂತಹ ಒಂದು ನಿಟ್ಟಿನಲ್ಲಿ ಅಮೃತ್ ಸ್ಟೇಷನ್ ಸ್ಕೀಮ್ನಲ್ಲಿ ಚಿಕ್ಕ ಚಿಕ್ಕ ರೈಲ್ವೆ ಸ್ಟೇಷನ್ಗಳನ್ನು ಇಂಟರ್ನ್ಯಾಷನಲ್ ದರ್ಜೆಗೆ ಏರಿಸುವಂತಹ ಕೆಲಸ ನಮ್ಮ ಸರ್ಕಾರ ಕಳೆದ 8 ವರ್ಷಗಳಲ್ಲಿ ಮಾಡಿದೆ. ಅಧ್ಯಕ್ಷರೇ, ಈ ಸಂದರ್ಭದಲ್ಲಿ ಒಂದು ಸಣ್ಣ ಅನೆಕ್ಡೋಟ್ ಅನ್ನು ಹೇಳಬೇಕಾಗ್ತದೆ. ನಮ್ಮ ಊರು ಚಿಕ್ಕಮಗಳೂರು 1975 ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಿನಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಲಿಕ್ಕೆ ಬಂದಿದ್ರು. ಆಗ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಿನ ಜನಕ್ಕೆ ಹೇಳಿದ್ರು, ನಾನು ನಿಮಗೆ ಬ್ರಾಡ್ವೇ ಕನೆಕ್ಟಿವಿಟಿಯನ್ನ ಬ್ರಾಡ್ಗೇಜ್ ರೈಲನ್ನ ನಾನು ಚಿಕ್ಕಮಗಳೂರಿಗೆ ತರ್ತೀನಿ ಅಂತ. 1975 ಜನ ಚಿಕ್ಕಮಗಳೂರಿನ ಜನ ಕರ್ನಾಟಕದ ಜನ ಕಾಯ್ತಾ ಬಂದ್ರು. ಇಂದಿರಾ ಗಾಂಧಿ ಅವರು अध्यक्ष जी, एक बहुत इंटरेस्टिंग अनेकडोट मैं बता रहा हूं. मैं कर्नाटक के चिकमगलूर से आता हूं और 1975 में इंदिरा गांधी जी चिकमगलूर से लोकसभा इलेक्शन लड़ी थी और 1975 में जब वो कंटेस्ट किए थे तब उन्होंने अपने चिकमगलूर के जनता को उन्होंने वादा दी थी कि कडूर से चिकमगलूर जो 20-30 किलोमीटर के दूर है मैं ब्रॉडगेज कनेक्टिविटी रेल कनेक्टिविटी को मैं ले आता हूं. यह वादा उन्होंने 1975 में दी थी. 1975 से अभी तक इंदिरा गांधी के जमाना हो गया, राजीव गांधी के जमाना हो गया, सोनिया गांधी जी के जमाना हो गया, पर रेल चिकमगलूर को नहीं आई. 30-40 ವರ್ಷ ಕರ್ನಾಟಕದ ಜನ ಕಾದ್ರು, ಆದ್ರೆ ರೈಲ್ ಬರಲೇ ಇಲ್ಲ. ಈ ಕಾಂಗ್ರೆಸ್ನವರು 20-30 ವರ್ಷ ಕಂಬಿನೇ ಇಲ್ದಲೆ ರೈಲ್ ಬಿಟ್ರು. ಅಧ್ಯಕ್ಷರೇ, ಕಂಬಿನೇ ಇಲ್ದಲೆ ರೈಲ್ ಬಿಟ್ರು ಇವರು. ಇದು ಕಾಂಗ್ರೆಸ್ನವರು 30-40 ವರ್ಷ ಕರ್ನಾಟಕದ ಜನಕ್ಕೆ ಮಾಡಿದಂತ ಅನ್ಯಾಯ. ಆದ್ರೆ ಇವತ್ತು ಕರ್ನಾಟಕದ ಇತಿಹಾಸದಲ್ಲೇನೆ ಅತಿ ಹೆಚ್ಚು ರೈಲ್ವೆ ಬಜೆಟ್ ನಲ್ಲಿ ರೈಲ್ವೆ ಅಲೋಕೇಶನ್ ಇವತ್ತು ಸಿಕ್ಕಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರದಲ್ಲಿ ಇವತ್ತು ಕರ್ನಾಟಕಕ್ಕೆ ಸಿಕ್ಕಿದೆ. ರೈಲ್ವೆ ಡಬ್ಲಿಂಗ್ ಇರಬಹುದು, ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಇರಬಹುದು, ರೈಲ್ವೆ ಸ್ಟೇಷನ್ ಗಳನ್ನ ವಿಶ್ವ ದರ್ಜೆಗೆ ಏರಿಸುವಂತದ್ದು ಇರಬಹುದು, ಅದು ನಮ್ಮ ಸರ್ಕಾರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೀತಾ ಇದೆ. ಅಧ್ಯಕ್ಷರೇ, ಕರ್ನಾಟಕ ಒಂದು ಅತ್ಯಂತ ಪ್ರಗತಿ ಹೊಂದುತ್ತಾ ಇರುವಂತಹ ರಾಜ್ಯ. ಇಂಥ ರಾಜ್ಯಕ್ಕೆ ಏರ್ ಕನೆಕ್ಟಿವಿಟಿ ಬಹಳ ಮುಖ್ಯ. ಕರ್ನಾಟಕದಲ್ಲಿ ಕಳೆದ 8-9 ವರ್ಷದಲ್ಲಿ ಉಡಾನ್ ಸ್ಕೀಮ್ನ ಕೆಳಗಡೆ ಹೊಸ ಹೊಸ ಏರ್ಪೋರ್ಟ್ಗಳು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಬೆಂಗಳೂರಿನಿಂದ ನೀವು ಶುರು ಮಾಡಿದ್ರೆ ಪ್ರತಿ 200-300 ಕಿಲೋಮೀಟರ್ಗೆ ಒಂದು ಹೊಸ ಏರ್ಪೋರ್ಟ್ ಉಡಾನ್ ಸ್ಕೀಮ್ನಲ್ಲಿ ನರೇಂದ್ರ ಮೋದಿ ನನ್ನ ನಾಡಿಗೆ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಹುಬ್ಳಿ, ಧಾರವಾಡ, ಬೆಳಗಾವಿ, ಬೀದರು, ಕಲಬುರಗಿ, ಬಳ್ಳಾರಿ, ಇನ್ನೊಂದು ತಿಂಗಳಲ್ಲಿ ಶಿವಮೊಗ್ಗ ಏರ್ಪೋರ್ಟ್, 8 ಏರ್ಪೋರ್ಟ್ಗಳು ಈಗಾಗಲೇ ಕೆಲಸ ಮಾಡ್ತಾ ಇದೆ. 9ನೇ ಏರ್ಪೋರ್ಟ್ ಇನ್ನೊಂದು ತಿಂಗಳಲ್ಲಿ ಶುರುವಾಗೋದಿದೆ. ಕರ್ನಾಟಕ ಟುಡೇ ಇಸ್ ಒನ್ ಆಫ್ ದ ಮೋಸ್ಟ್ ವೆಲ್ ಕನೆಕ್ಟೆಡ್ ಏರ್ವೇ ನೆಟ್ವರ್ಕ್ ಇರುವಂತಹ ರಾಜ್ಯ ಇವತ್ತು ದೇಶದಲ್ಲಿದ್ರೆ ಅದು ನಮ್ಮ ನಾಡು ಕರ್ನಾಟಕ. ಅಧ್ಯಕ್ಷರೇ, ಕರ್ನಾಟಕಕ್ಕೆ ಒಂದು ಬಹಳ ದೊಡ್ಡ ಕೋಸ್ಟ್ ಲೈನ್ ಇದೆ. ನಮ್ಮ ಕಾರವಾರದಿಂದ ಪ್ರಾರಂಭ ಆಗಿ ಮಂಗಳೂರು ಕಾಸರಗೋಡಿನವರೆಗೆ ಒಂದು ಉದ್ದಕ್ಕಿರುವಂತಹ ಒಂದು ಕೋಸ್ಟ್ ಲೈನ್ ಕರ್ನಾಟಕದಲ್ಲಿದೆ. ಆದರೆ ಎಷ್ಟೋ ವರ್ಷಗಳಿಂದ ಕರ್ನಾಟಕದ ಜನ ಈ ಕೋಸ್ಟ್ ಲೈನ್ ನಲ್ಲಿ ನಮ್ಮ ಪೋರ್ಟ್ಗಳಿಗೆ ಆಗಬೇಕಾದಂತಹ ಡೆವಲಪ್ಮೆಂಟ್ ಸರಿಯಾಗಿ ಆಗಿಲ್ವಲ್ಲ ಅನ್ನುವಂಥ ಒಂದು ಬೇಸರ ಕರ್ನಾಟಕದ ಜನಕ್ಕಿತ್ತು. ಆದರೆ ಇವತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಂಗಳೂರು ಪೋರ್ಟ್ನ ರೀಡೆವಲಪ್ಮೆಂಟ್ಗೆ 3.5 ಕೋಟಿ ರೂಪಾಯಿಯಲ್ಲಿ ಕೆಲಸ ಶುರು ಮಾಡಿದೆ.
ಕಾರವಾರದ ಐಎನ್ಎಸ್ ಕದಂಬ ಏನಿದೆ, ಐಎನ್ಎಸ್ ಕದಂಬ ನೇವಲ್ ಬೇಸ್ ನ ಶುರು ಮಾಡೋದಿಕ್ಕೆ ಸುಮಾರು 12,000 ಕೋಟಿ ರೂಪಾಯಿಯ ಯೋಜನೆ ಇವತ್ತು ಜಾರಿಯಲ್ಲಿದೆ. 12,000 crores ಟು ರೀಡೆವಲಪ್ ದಿ ಐಎನ್ಎಸ್ ಕದಂಬ ಪೋರ್ಟ್ ಇನ್ ಕಾರವಾರ್ ಅಂಡ್ ಅಪಾನ್ ಕಂಪ್ಲೀಷನ್ ದಿಸ್ ವಿಲ್ ಬಿ ಏಷ್ಯಾಸ್ ಲಾರ್ಜೆಸ್ಟ್ ನೇವಲ್ ಬೇಸ್ ಅಂಡ್ ಕರ್ನಾಟಕ ವಿಲ್ ಬಿ ದ ಪ್ರೌಡ್ ಸ್ಟೇಟ್ ಟು ಹೋಸ್ಟ್ ದಿಸ್ ಕೈಂಡ್ ಆಫ್ ಅ ಡಿಸ್ಟಿಂಕ್ಷನ್. ಇದು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಕೊಡುಗೆ. ಏನು ಮಾಡಿದ್ರು ಇವರು ಕಾಂಗ್ರೆಸ್ನವರು 60 ವರ್ಷ 70 ವರ್ಷ ಅಂತ ಹೇಳಿ ಇವತ್ತು ಕರ್ನಾಟಕದ ಜನ ಕರ್ನಾಟಕದ ಯುವಕರು ಕಾಂಗ್ರೆಸ್ಸಿನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ ಅಧ್ಯಕ್ಷರೇ ಇಷ್ಟೇ ಅಲ್ಲ, ಇವತ್ತು ನೀರು ವಿಚಾರಕ್ಕೆ ಬಂದಾಗ ಕರ್ನಾಟಕಕ್ಕೆ ಬಹಳ ದೊಡ್ಡದಾಗಿರುವಂತಹ ಒಂದು ಕೊಡುಗೆಯನ್ನ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೇರಿ ಕರ್ನಾಟಕಕ್ಕೆ ಕೊಟ್ಟಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆಲಮಟ್ಟಿ ಡ್ಯಾಮ್ನ ಹೈಟ್ ನ ಏರಿಸುವಂತಹ ಒಂದು ಮಹತ್ತರ ಯೋಜನೆಗೆ ಅಪ್ರೂವಲ್ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದರಿಂದ ನಮ್ಮ ಉತ್ತರ ಕರ್ನಾಟಕದ ಎಷ್ಟೋ ಜಿಲ್ಲೆಗಳಿಗೆ ಸಹಾಯ ಆಯಿತು. ಇವತ್ತು ನರೇಂದ್ರ ಮೋದಿ ನೇತೃತ್ವದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು, ದಾವಣಗೆರೆ, ಈ ರೀತಿ ಮಧ್ಯ ಕರ್ನಾಟಕದ ಎಷ್ಟೋ ಜಿಲ್ಲೆಗಳಿಗೆ ನರೇಂದ್ರ ಮೋದಿಯವರ ಅಪ್ರೂವಲ್ ನಿಂದಾಗಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಇವತ್ತು ಈ ಬಜೆಟ್ ನಲ್ಲಿ ಸ್ಯಾಂಕ್ಷನ್ ಸಿಕ್ಕಿದೆ. 5,300 ಕೋಟಿ ರೂಪಾಯಿಗಳನ್ನು ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಈ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ. ಮಹದಾಯಿ ಯೋಜನೆಗೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಷ್ಟೋ ಹಳ್ಳಿಗಳು, ಎಷ್ಟೋ ರೈತರು ಎಷ್ಟೋ ದಶಕಗಳಿಂದ ಕಾಯ್ತಾ ಇದ್ರು. ಆದ್ರೆ ಇವತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಹದಾಯಿ ಯೋಜನೆಗೂ ಕೂಡ ಡಿಪಿಆರ್ಗೆ ಅಪ್ರೂವಲ್ ಕೊಟ್ಟು ಈ ಕೆಲಸಗಳು ಪ್ರಾರಂಭ ಆಗುವಂತದ್ದಿದೆ. ಕರ್ನಾಟಕ ಸಮೃದ್ಧಿಯಾಗಿ, ಕರ್ನಾಟಕ ಹಸಿರಾಗಿ, ಕರ್ನಾಟಕದ ನೀರಾವರಿ ಸಂಪನ್ನವಾಗಿ ನಮ್ಮ ರೈತರು ಮತ್ತಷ್ಟು ಶಕ್ತಿಶಾಲಿಯಾಗಲಿದ್ದಾರೆ. ಇದಕ್ಕೂ ಕೂಡ ನಾನು ನರೇಂದ್ರ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಧ್ಯಕ್ಷರೇ, ನಾವು ಅಣೆಕಟ್ಟುಗಳನ್ನು ಮಾತ್ರ ನಿರ್ಮಾಣ ಮಾಡ್ತಾ ಇಲ್ಲ, ಅಣೆಕಟ್ಟಿನಲ್ಲಿ ಪ್ರೊಟೆಕ್ಟ್ ಆಗುವಂತಹ ಸಿಗುವಂತಹ ನೀರನ್ನ ಮನೆ ಮನೆಗೆ ತಲುಪಿಸ್ಲಿಕ್ಕೆ ಜಲ ಜೀವನ್ ಮಿಷನ್ ನಲ್ಲಿ ಮನೆ ಮನೆಗೆ ನಲ್ಲಿಯಲ್ಲಿ ನೀರು ತೆಗೆದುಕೊಂಡು ಹೋಗುವಂತಹ ಯೋಜನೆಯನ್ನು ಕೂಡ ನರೇಂದ್ರ ಮೋದಿ ಸರ್ಕಾರ ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ರಾಜ್ಯ ಸರ್ಕಾರದ ಸಹಾಯದೊಂದಿಗೆ ಮಾಡ್ತಾ ಇದೆ. ನಾನು ಒಂದು ಸಣ್ಣ ಸ್ಟಾಟಿಸ್ಟಿಕ್ಸ್ ನಿಮ್ಮ ಎದುರುಗಡೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಧ್ಯಕ್ಷರೇ. ಅಧ್ಯಕ್ಷಿ, ಅಪ್ನಿ ಸರ್ಕಾರ ಆನೆಕೆ ಬಾದ್ ಕರ್ನಾಟಕ ಜೈಸೆ ಏಕ್ ಪ್ರೋಗ್ರೆಸಿವ್ ಸ್ಟೇಟ್ ಮೇ ಭಿ ಲಗ್ಭಗ 40% ನಯೆ ಕನೆಕ್ಷನ್ಸ್ ನಲ್ ಕೆ ಜಲ್ ಕೆ ಜೊ ಹರ್ ಘರ್ ಜಲ್ ಕಾರ್ಯಕ್ರಮ ಹೇ ಇಸ್ಕೆ ಅಂತರ್ಗತ ಹುವಾ ಹೈ. 70 ವರ್ಷದಿಂದ ಇವರೇನು ಆಳ್ವಿಕೆ ಮಾಡ್ತಾ ಇದ್ರು ಕಾಂಗ್ರೆಸ್ನವರು, ಇಡೀ ಕರ್ನಾಟಕದಲ್ಲಿ 2019 ಇಸ್ವಿಗಿಂತ ಮುಂಚೆ ನಲ್ಲಿಯಲ್ಲಿ ನೀರು ಬರ್ತಾ ಇದ್ದಂತಹ ಮನೆಗಳಿದ್ದಿದ್ದು ಕೇವಲ 24 ಲಕ್ಷ. ಆದ್ರೆ ಇವತ್ತು 55 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಇವತ್ತು ನಲ್ಲಿಯಲ್ಲಿ ನೀರು ಬರ್ತಾ ಇದೆ. ಈ ಕೀರ್ತಿ ಯಾರಿಗಾದ್ರೂ ಹೋಗುತ್ತೆ ಅಂತಂದ್ರೆ ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಈ ಕೀರ್ತಿ ಹೋಗುತ್ತೆ. ಅಧ್ಯಕ್ಷಿ, ಮೇ ಬೆಂಗಳೂರು ಸೆ ಆತಾ ಔರ್ ಅಪ್ನೆ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ಜಿ ಭಿ ಕರ್ನಾಟಕ ಕೋ ರೆಪ್ರೆಸೆಂಟ್ ಕರ್ತೆ ಔರ್ ವೋ ಖುದ್ ಬೆಂಗಳೂರು ಕಾ ವೋಟರ್ ಭಿ ಹೈ. ಇಸ್ಲಿಯೇ ನಿರ್ಮಲಾ ಜಿ ಪಿಛ್ಲೆ ಹರ್ ಬಜೆಟ್ ಮೇ ಬೆಂಗಳೂರು ಕೋ ವಿಶೇಷ ಪ್ರಾಥಮಿಕತಾ ದೇಕರ್ ಶಿ ಹ್ಯಾಸ್ ಗಿವನ್ ಅ ಲಾಟ್ ಆಫ್ ಇಂಪೆಟಸ್ ಟು ಬೆಂಗಳೂರು ಗ್ರೋತ್. ಐ ವಾಂಟ್ ಟು ಜಸ್ಟ್ ಟೇಕ್ 2-3 ಥಿಂಗ್ಸ್. ಅಧ್ಯಕ್ಷ ಜಿ, ಪಿಛ್ಲೆ 40 ಸಾಲ್ ಸೆ ಬೆಂಗಳೂರು ಕೆ ಸಬ್ ಅರ್ಬನ್ ರೈಲ್ ನೆಟ್ವರ್ಕ್ ಕೆ ಪ್ರಾಜೆಕ್ಟ್ ಪೆಂಡಿಂಗ್ ಥಾ. 40 ವರ್ಷದಿಂದ ಸಬ್ ಅರ್ಬನ್ ರೈಲ್ ಪ್ರಾಜೆಕ್ಟ್ ಬೆಂಗಳೂರಿನಲ್ಲಿ �ೆಂಡಿಂಗ್ ಇತ್ತು, ಕರ್ನಾಟಕದಲ್ಲಿ ಕರ್ನಾಟಕ ಪೆಂಡಿಂಗ್ ಇತ್ತು. ಡೆಲಿಗೇಷನ್ಸ್ ಗಳನ್ನ ಕರ್ಕೊಂಡು ಹೋದ್ವಿ, ಡೆಲ್ಲಿಗೂ ಬಂದ್ವಿ, ಸರ್ಕಾರಗಳು ಬದಲಾಯಿತು, ಆದ್ರೆ ಸಬ್ ಅರ್ಬನ್ ರೈಲ್ ಪ್ರಾಜೆಕ್ಟ್ ಮಾತ್ರ ಬೆಂಗಳೂರಿಗೆ ಸಿಗ್ಲಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದ್ರು, ಬೆಂಗಳೂರಿಗೆ ಬಂದ್ರು, ಬೆಂಗಳೂರಿಗೆ ಆಶ್ವಾಸನೆ ಕೊಟ್ರು. 40 ವರ್ಷದಿಂದ ಆಗದಲ್ಲೇ ಇರುವಂತಹ ಪ್ರಾಜೆಕ್ಟ್ ಅನ್ನ 40 ತಿಂಗಳಲ್ಲಿ ನಾನು ಮಾಡಿ ತೋರಿಸ್ತೇನೆ ಅನ್ನುವಂತಹ ಆಶ್ವಾಸನೆಯನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ವಾಟ್ ಹ್ಯಾಸ್ ನಾಟ್ ಹ್ಯಾಪನ್ಡ್ ಇನ್ 40 ಇಯರ್ಸ್ ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಕಮಿಟೆಡ್ ಟು ಕಂಪ್ಲೀಟ್ ಇನ್ 40 ಮಂತ್ಸ್. ದಿಸ್ ಇಸ್ ದ ಸ್ಪೀಡ್ ಅಂಡ್ ಸ್ಕೇಲ್ ಆಫ್ ನರೇಂದ್ರ ಮೋದಿ ಗವರ್ಮೆಂಟ್. ಇದನ್ನ ಇವತ್ತು ಕರ್ನಾಟಕದ ಜನ, ಬೆಂಗಳೂರಿನ ಜನ ನೋಡ್ತಾ ಇದ್ದಾರೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತಹ ನಗರ, ವೇಗವಾಗಿ ಬೆಳೀತಾ ಇರುವಂತಹ ನಗರ. ಬೆಂಗಳೂರಿಗೆ ಮೆಟ್ರೋ ಕನೆಕ್ಟಿವಿಟಿ, ಏರ್ಪೋರ್ಟ್ಗೆ ಮೆಟ್ರೋ ಇರಬಹುದು, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಮೆಟ್ರೋ ಇರಬಹುದು, ನಮ್ಮ ಸರ್ಕಾರದಲ್ಲಿ ಜಾಸ್ತಿ ಆಗಿದೆ. ಅಧ್ಯಕ್ಷ ಜಿ, 2014 ಸೆ ಪೆಹ್ಲೆ ಬೆಂಗಳೂರು ಮೇ ಜೊ ಕುಲ್ ಮಿಲಾಕೆ ಮೆಟ್ರೋ ಕನೆಕ್ಟಿವಿಟಿ ಥಾ ವೋ ಸಿರ್ಫ್ 7 ಕಿಲೋಮೀಟರ್ಸ್ ಥಾ. ಆಜ್ 8 ಸಾಲ್ ಕೆ ಬಾದ್ ಮೋದಿ ಜಿ ಕೆ ನೇತೃತ್ವ ಮೇ ಜಿಸ್ ಪ್ರಕಾರ ಕಾ ಕ್ರಾಂತಿ ಸಿರ್ಫ್ ಮೆಟ್ರೋ ಮೇ ಬೆಂಗಳೂರು ಮೇ ಹುವಾ ಹೈ, ಆಜ್ 56 ಕಿಲೋಮೀಟರ್ ಮೆಟ್ರೋ ಕನೆಕ್ಟಿವಿಟಿ ಸಿರ್ಫ್ ಬೆಂಗಳೂರು ಮೇ ಆಜ್ ಆಲ್ರೆಡಿ ಕಾಮ್ ಮೇ.
and before 2024, the metro rail to airport will also be done, and Bengaluru's traffic woes, the infamy that Bengaluru gets because of traffic jams, this will be a thing of the past. ಇದನ್ನ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಫೇಮ್ ಸ್ಕೀಮ್ ನ ಕೆಳಗಡೆ 1500 ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ಬಸ್ ಗಳನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಟರ್ಮಿನಲ್ 2, which is one of the best airport terminals in the world, ಅದನ್ನ ನರೇಂದ್ರ ಮೋದಿ ಸರ್ಕಾರ ಬೆಂಗಳೂರಿಗೆ ಕೊಟ್ಟಿದೆ. ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಆಗಬಾರದು ಅಂತ ಹೇಳಿ ಬೆಂಗಳೂರಿನ ಹೊರವಲಯದಲ್ಲಿ ಹೊರ ವರ್ತುಲ ರಸ್ತೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅನ್ನ ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ 17,000 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಎಸ್ಟಿಆರ್ಆರ್ ನ ಕೊಟ್ಟಿದ್ದಾರೆ. ಈ ಬಜೆಟ್ ನಲ್ಲೂ ಕೂಡ ಬೆಂಗಳೂರು ಸಬರ್ಬನ್ ರೈಲಿಗೆ ಎಸ್ಟಿಆರ್ಆರ್ಗೆ ಹೊಸ ಸ್ಯಾಂಕ್ಷನ್ ಗಳನ್ನು ಕೊಟ್ಟಿರೋದ್ರಿಂದ ನಾನು ನಿರ್ಮಲಾ ಸೀತಾರಾಮನ್ರಿಗೆ, ಪ್ರಧಾನಮಂತ್ರಿಗಳಿಗೆ ಈ ಸಂದರ್ಭದಲ್ಲೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಅಧ್ಯಕ್ಷಿ, ಬೆಂಗಳೂರು ಟುಡೇ ಇಸ್ ದ ವರ್ಲ್ಡ್ಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ, and it will continue to be the world's fastest growing city for the next consecutive 15 years. And Bengaluru is going to be the powerhouse of India's growth engine. And namma oornalli iruvanta badavrige, namma oornalli iruvanta madhyama vargadavrige, pradhan mantri aavas yojana irbodu, stand up india irbodu, mudra yojana irbodu, beedi badi vyapara maduvanta pm swanidhi yojana irbodu, ee ella yojanegala kelgade ಪ್ರಧಾನ ಮಂತ್ರಿಗಳು 1 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಕೇವಲ ಬೆಂಗಳೂರು ನಗರದಲ್ಲಿ, ಬಡ ಜನ ನನ್ನ ನಗರದಲ್ಲಿ ಬೆಂಗಳೂರು ನಗರದಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಪ್ರಧಾನ ಮಂತ್ರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಧ್ಯಕ್ಷಿ, ಐ ವಾಂಟ್ ಟು ಟೇಕ್ ಓನ್ಲಿ 2 ಮಿನಿಟ್ಸ್ ಟು ಸೇ ವಾಟ್ ಮೋದಿಜಿ ಹ್ಯಾಸ್ ಗಿವನ್ ಟು ಔಟ್ಸೈಡ್ ಆಫ್ ಬೆಂಗಳೂರು. ಯಾಕೆ ಅಂತಂದ್ರೆ ಯಾವಾಗಲೂ ಕರ್ನಾಟಕದಲ್ಲಿ ಅಭಿವೃದ್ಧಿ ಬೆಂಗಳೂರಿಗೆ ಬರ್ತಾ ಇರತ್ತೆ, ಬೆಂಗಳೂರಿಗೆ ಬರ್ತಾ ಇದೆ ಎನ್ನುವಂತಹ ಒಂದು ಆರೋಪ ಇರುತ್ತೆ. ಆದರೆ ನರೇಂದ್ರ ಮೋದಿ ಎಂಥ ದುಷ್ಟರು, ಯಾವ ರೀತಿಯ ದೂರದೃಷ್ಟಿ ಉಳ್ಳ ನಾಯಕ ಅಂತಂದ್ರೆ, ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರಿನ ಹೊರಗಡೆ ಇರುವಂತಹ ವಿಶೇಷವಾಗಿ ನಮ್ಮ ಹೆಚ್ಚು ಪ್ರತಿಭಾಶಾಲಿ ವ್ಯಕ್ತಿಗಳು ಯುವಕರು ಇರುವಂತಹ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕಕ್ಕೆ ಯೋಜನೆಗಳು ಸಿಗಬೇಕು ಅಂತ ಧಾರವಾಡಕ್ಕೆ IIT, ರಾಯಚೂರಿಗೆ IIIT, HALನ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಯನ್ನು ತುಮಕೂರಿಗೆ, ಹೊಸ ಟೆಕ್ಸ್ಟೈಲ್ ಕ್ಲಸ್ಟರ್ಗಳು, ಟಾಯ್ ಕ್ಲಸ್ಟರ್ಗಳು, ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ಸ್ಗಳು, ಇವೆಲ್ಲವನ್ನ ಕೂಡ ಕರ್ನಾಟಕಕ್ಕೆ ಬೆಂಗಳೂರಿನ ಹೊರಗಡೆ ಕೊಟ್ಟಿದ್ದಾರೆ. ಸೆಮಿ ಕಂಡಕ್ಟರ್ ಹಬ್ ಆಗಿ ಕರ್ನಾಟಕ ಬರಬೇಕು ಅಂತ ಹೇಳಿ ಮೈಸೂರಿಗೆ ಸೆಮಿ ಕಂಡಕ್ಟರ್ ಫ್ಯಾಬ್ ಯೂನಿಟ್ ಅನ್ನ, ದೇಶದ ಮೊದಲ ಸೆಮಿ ಕಂಡಕ್ಟರ್ ಫ್ಯಾಬ್ ಯೂನಿಟ್ ಅನ್ನ ನಮ್ಮ ಸರ್ಕಾರ, ನರೇಂದ್ರ ಮೋದಿಯವರು ನಮ್ಮ ಮೈಸೂರಿಗೆ ಕೊಟ್ಟಿದ್ದಾರೆ. ಇವತ್ತು ಯಾವುದೇ ಒಂದು ನಗರ ಮುಂದುವರಿಬೇಕು ಅಥವಾ ಒಂದು ರಾಜ್ಯ ಮುಂದುವರಿಬೇಕು ಅಂತಂದ್ರೆ ಸುರಕ್ಷತೆ ಮತ್ತು ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಬಹಳ ಮುಖ್ಯ, ಲಾ ಅಂಡ್ ಆರ್ಡರ್ ಬಹಳ ಮುಖ್ಯ. ಅಧ್ಯಕ್ಷರೇ, ಕಾಂಗ್ರೆಸ್ನ ಸರ್ಕಾರ ಅಧಿಕಾರದಲ್ಲಿದ್ದಾಗ PFI ನಂತಹ ಭಯೋತ್ಪಾದಕ ಸಂಘಟನೆಗಳ ಮೇಲಿದ್ದಂತಹ 1600 ಕ್ಕೂ ಹೆಚ್ಚು ಕೇಸ್ಗಳನ್ನ ಡ್ರಾಪ್ ಮಾಡಿದ್ರು, ಆ ಭಯೋತ್ಪಾದಕರು ರಸ್ತೆ ಮೇಲೆ ಬರೋ ರೀತಿ ಮಾಡಿದ್ರು. ಆದ್ರೆ ನರೇಂದ್ರ ಮೋದಿ, ಅಮಿತ್ ಶಾರು PFI ನ ಬ್ಯಾನ್ ಮಾಡಿ ಕರ್ನಾಟಕವನ್ನ ಮತ್ತಷ್ಟು ಸೇಫ್ಟಿ ಮತ್ತೆ ಸೆಕ್ಯೂರಿಟಿಯಿಂದ ಇಡುವಂತಹ, ಕರ್ನಾಟಕಕ್ಕೆ ಸುರಕ್ಷತೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ವೋಟ್ ಬ್ಯಾಂಕ್ ನ ಹಿಂದೆ ನಾವೆಂದೂ ಕೂಡ ಹೋಗಲಿಲ್ಲ. ಅಧ್ಯಕ್ಷರೇ, ಇವತ್ತು ಈ ಎಲ್ಲಾ ಕೆಲಸಗಳಿಂದಾಗಿ ಕರ್ನಾಟಕ ಇಸ್ ಟುಡೇ ಒನ್ ಆಫ್ ದ ಮೋಸ್ಟ್ ಪ್ರೋಗ್ರೆಸಿವ್ ಸ್ಟೇಟ್ಸ್ ಇನ್ ದ ಕಂಟ್ರಿ. ಐ ಜಸ್ಟ್ ವಾಂಟ್ ಟು ರಿಮೈಂಡ್ ದಿಸ್ ಅಗಸ್ಟ್ ಹೌಸ್ ವೇರ್ ಕರ್ನಾಟಕ ಸ್ಟ್ಯಾಂಡ್ಸ್. ಕರ್ನಾಟಕ ಟುಡೇ ಇಸ್ ದ ಸ್ಟೇಟ್ ದಟ್ ಅಟ್ರಾಕ್ಟ್ಸ್ ದ ಹೈಯೆಸ್ಟ್ FDI ಕನ್ಸೆಕ್ಯೂಟಿವ್ಲಿ. ಇಟ್ಸ್ ಬಿಕಾಸ್ ಆಫ್ ದೀಸ್ ಪ್ರೋಗ್ರೆಸಿವ್ ಸ್ಕೀಮ್ಸ್ ಅಂಡ್ ಪಾಲಿಸೀಸ್ ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಗಿವನ್ ಇನ್ ದ ಲಾಸ್ಟ್ 8 ಇಯರ್ಸ್. ಕರ್ನಾಟಕ ಟುಡೇ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಸ್ಟಾರ್ಟ್ಅಪ್ಸ್. ಕರ್ನಾಟಕ ಟುಡೇ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಯೂನಿಕಾರ್ನ್ಸ್, ಥ್ಯಾಂಕ್ಸ್ ಟು ದ ಪ್ರೈಮ್ ಮಿನಿಸ್ಟರ್ಸ್ ಸ್ಟಾರ್ಟ್ಅಪ್ ಇಂಡಿಯಾ ಪಾಲಿಸಿ, ಬಿಕಾಸ್ ಆಫ್ ವಿಚ್ ದ ಟ್ಯಾಲೆಂಟೆಡ್ ಹಾರ್ಡ್ ವರ್ಕಿಂಗ್ ಕೇಪಬಲ್ ಯಂಗ್ ಸಿಟಿಸನ್ಸ್ ಆಫ್ ಕರ್ನಾಟಕ ಕುಡ್ ಹಾರ್ನೆಸ್ ದೇರ್ ಟ್ರೂ ಪೊಟೆನ್ಷಿಯಲ್. ಟುಡೇ ಕರ್ನಾಟಕ ಇಸ್ ದ ಸ್ಟೇಟ್ ದಟ್ ರ್ಯಾಂಕ್ಸ್ ಟಾಪ್ ಇನ್ ದ ಇನ್ನೋವೇಷನ್ ಇಂಡೆಕ್ಸ್ ಇನ್ ದ ಕಂಟ್ರಿ. ಕರ್ನಾಟಕ ಹ್ಯಾಸ್ ದಿ ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಅಮಾಂಗ್ ಆಲ್ ಮೇಜರ್ ಇಕಾನಮೀಸ್ ಇನ್ ಇಂಡಿಯಾ. ಅದು ಕರ್ನಾಟಕದ ಇವತ್ತು ತಾಕತ್ತು. ಮೇಂ ನರೇಂದ್ರ ಮೋದಿಜಿಕೋ, ನಿರ್ಮಲಾ ಸೀತಾರಾಮನ್ ಜಿ ಕೋ ಬೋಲ್ನಾ ಚಾಹತಾ ಹೂ, ಆಪ್ ಕರ್ನಾಟಕ ಕೋ ಆಪ್ 100 ರೂಪಾಯಿ ದೇಂಗೆ ತೋ ಕರ್ನಾಟಕ ದೇಶಗಳಿಗೆ 1000 ರೂಪಾಯಿ ವಾಪಸ್ ದೇಗಾ. ಯೇ ಕರ್ನಾಟಕ ಕೆ ತಾಕತ್ ಹೈ. ಅಧ್ಯಕ್ಷಿ, ಮೇ ಏಕ್ ಹಿ ಕುವೆಂಪು ಜೋ ಕರ್ನಾಟಕ ಕೆ ರಾಷ್ಟ್ರ ಕವಿ ಹೈ, ಮೇ ಕರ್ನಾಟಕ ಕೆ ರಾಷ್ಟ್ರ ಕವಿ ಕುವೆಂಪು ಕೆ ಏಕ್ ಕವಿತಾ ಸೆ ಮೇ ಅಪ್ನಿ ವಾಣಿ ಕೋ ವಿರಾಮ ದೇನಾ ಚಾಹತಾ ಹೂ. ಕರ್ನಾಟಕದ ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕದ ಬಗ್ಗೆ ಹೀಗೆ ಹೇಳಿದ್ರು, ಕರ್ನಾಟಕ ಕೇವಲ ಒಂದು ಭೂಭಾಗ ಅಷ್ಟೇ ಅಲ್ಲ, ಇಟ್ ಇಸ್ ನಾಟ್ ಅ ಪೀಸ್ ಆಫ್ ಮ್ಯಾಪ್. ಕರ್ನಾಟಕ ಇಸ್ ನಾಟ್ ಜಸ್ಟ್ ಅ ಪೀಸ್ ಆಫ್ ಲ್ಯಾಂಡ್ ಮಾಸ್.
ಕರ್ನಾಟಕ ಇಸ್ ದ ಪರ್ಸಾನಿಫಿಕೇಶನ್ ಆಫ್ ದ ದೇವಿ ಶಕ್ತಿ. ಇದನ್ನ ಕುವೆಂಪು ಅವರು ಕರ್ನಾಟಕದ ಬಗ್ಗೆ ಹೇಳಿದ್ರು. ಅವರು ಅದ್ಭುತವಾಗಿ ಹೇಳಿದ್ರು, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರ ಕಣ ಶಕ್ತಿ ಕಣ, ದೇವಿ ಕಣ ತಾಯಿ ಕಣ, ಬೆಂಕಿ ಕಣ ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ, ಕಾವು ಕೊಲವ ಒಲವ ಬಲವ, ಪಡೆದ ಛಲದ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ, ಋಷಿಯ ಕಾಣ್ಬ ಕಣ್ಣಿಗೆ. ದಿಸ್ ಇಸ್ ಕರ್ನಾಟಕ, ವಿಚ್ ಇಸ್ ನಾಟ್ ಜಸ್ಟ್ ಅ ಮಿಯರ್ ಪೀಸ್ ಆಫ್ ಲ್ಯಾಂಡ್, ಇಟ್ ಈಸ್ ಅ ಸ್ಟ್ರೆಂತ್ ಆಫ್ ದ ಡಿವೈನ್ ಫೆಮಿನೈನ್ ಇಟ್ ಸೆಲ್ಫ್. ಇಂಥ ಒಂದು ಕರ್ನಾಟಕಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಎಲ್ಲ ರೀತಿಯಾದಂತಹ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ, ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ, ಕರ್ನಾಟಕಕ್ಕೆ ಭರಪೂರವಾಗಿರುವಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈ ಬಜೆಟ್ನಲ್ಲೂ ಕೂಡ ಕರ್ನಾಟಕ 25 ವರ್ಷಗಳ ಅಮೃತ ಕಾಲದಲ್ಲಿ ನರೇಂದ್ರ ಮೋದಿ ಅವರ ಸಂಕಲ್ಪದ $5 trillion ಇಕಾನಮಿಯ ಕನಸೇನಿದೆ, ಆ $5 trillion ಇಕಾನಮಿಯ ಕನಸಿನಲ್ಲಿ $1 trillion ಇಕಾನಮಿಯನ್ನ ಕರ್ನಾಟಕದ ಯುವಕರು, ಕನ್ನಡದ ಜನ ಈ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂತಹ ಒಂದು ಫೌಂಡೇಶನ್ ಹಾಕುವಂತಹ ಬಜೆಟ್ ಅನ್ನ ನರೇಂದ್ರ ಮೋದಿ ಸರ್ಕಾರ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿದೆ. ನಾನು ಕರ್ನಾಟಕದ 6 ಕೋಟಿ ಕನ್ನಡಿಗರ ಪರವಾಗಿ ನರೇಂದ್ರ ಮೋದಿ ಅವರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಲ್ಲಿಸ್ತಾನೆ. ಈ ರೀತಿಯ ಪ್ರಗತಿಶೀಲ ಪಾಲಿಸಿಗಳನ್ನು ನೀಡಿರೋದಕ್ಕಾಗಿ ನಾನು ಮತ್ತೊಮ್ಮೆ 6 ಕೋಟಿ ಕನ್ನಡದ ಜನತೆಯ ಪರವಾಗಿ, ಕರ್ನಾಟಕದ ಪರವಾಗಿ ನರೇಂದ್ರ ಮೋದಿ ಅವರಿಗೆ, ಅವರ ಸರ್ಕಾರಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ತಿರುನಾವಕರಸು ಪ್ಲೀಸ್.